सरकारी ಶಾಲೆಯಲ್ಲಿ ಕಳವು ಮಾಡಿದ ಲ್ಯಾಪ್ಟಾಪ್ ಅನ್ನು ಆರೋಪಿ ಮಂಗಳೂರಿನ ಅಂಗಡಿಯ ಮಾಲೀಕನೊಬ್ಬನಿಗೆ ಮಾರಾಟ ಮಾಡಿದ್ದು ಅದನ್ನ ಸ್ವಾಧೀನಪಡಿಸಿಕೊಂಡ ಘಟನೆ ನೆನ್ನೆ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯೊಂದರ ಕಚೇರಿ ಕೋಣೆಯ ಬಾಗಿಲಿಗೆ ಹಾಕಿದ್ದ ಬೀಗವನ್ನ ಯಾರು ಬಲತ್ಕಾರವಾಗಿ ಮುರಿದು ಒಳಪ್ರವೇಶಿಸಿ ಕಚೇರಿಯ ಕೋಣೆಯಲ್ಲಿ ಸೆಲ್ಫ್ ಒಂದರ ಮೇಲಿರಿಸಿದ್ದಂತ ಲ್ಯಾಪ್ಟಾಪ್ ಕಳವು ಮಾಡಿರುವ ಘಟನೆ ನೆನ್ನೆ ಕಬಕ್ಕ ಗ್ರಾಮದಲ್ಲಿ ನಡೆದಿತ್ತು. ಫೆಬ್ರವರಿ 12 ರಂದು ಸಂಜೆ 4:30 ಗಂಟೆಗೆ ಎಂದಿನಂತೆ ಶಾಲೆಯ ಕಚೇರಿ ಸಹಿತ ಎಲ್ಲಾ ಕೊಠಡಿಗಳಿಗೆ ಬೀಗವನ್ನ ಹಾಕಿ ಹೋಗಿತ್ತು. ಮರುದಿನ ಬೆಳಿಗ್ಗೆ ಶಾಲೆಗೆ ಬಂದು ನೋಡಿದಾಗ ಶಾಲಾ ಒಳಗಿದ್ದ 4 ಕಪಾಟಿನ ಬಾಗಿಲುಗಳನ್ನು ತೆರೆದು ಎಲ್ಲಾ ದಾಖಲೆಗಳನ್ನು ಚಿಲ್ಲಾಪಿಲ್ಲಿ ಮಾಡಿತ್ತು. ಅದೇ ಕೋಣೆಯಲ್ಲಿದ್ದಂತ 24,990 ರೂಪಾಯಿ ಬೆಲೆ ಬಾಳುವಂತ ಲ್ಯಾಪ್ಟಾಪ್ ಕೂಡ ಕಳವಾಗಿರುವ ಬಗ್ಗೆ ಶಾಲೆಯ ಮುಖ್ಯ ಶಿಕ್ಷಕಿ ಸುಲೋಚನಾ ಅವರು ದೂರನ್ನು ನೀಡಿದ್ರು. ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ದು ತನಿಖೆಯ ಸಂದರ್ಭ ಮಂಜನಾಡಿ ಗ್ರಾಮದ ಅಬ್ದುಲ್ ಫಯಾನ್ ಫೆಬ್ರವರಿ 13 ರಂದು ಬೆಳಗಿನ ಜಾವ ತನ್ನ ಸ್ನೇಹಿತ ಸುಹೇಬ್ ಎಂಬಾತನೊಂದಿಗೆ ಸೇರಿ ಕಬಕ ಶಾಲೆಯ ಕಚೇರಿ ಕೋಣೆಯ ಬಾಗಿಲಿನ ಬೀಗವನ್ನ ಮುರಿದು ಒಳ ಪ್ರವೇಶಿಸಿ ಶಾಲೆಯೊಳಗಿದ್ದ ಒಂದು ಲ್ಯಾಪ್ಟಾಪ್ ಅನ್ನ ಕಳವು ಮಾಡಿಕೊಂಡು ಹೋಗಿ ಮಂಗಳೂರಿನ ಒಂದು ಅಂಗಡಿಗೆ ಮಾರಾಟ ಮಾಡಿರುವುದಾಗಿ ತಪ್ಪೊಪ್ಪಿಗೆ ಹೇಳಿಕೆಯನ್ನು ನೀಡಿದ್ದ. ಆರೋಪಿಯು ಪ್ರಸ್ತುತ ಬೆಳಗಾಂ ಜಿಲ್ಲಾ ಕಾರಾಗೃಹದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾನೆ. ಈತನನ್ನ ಬಾಡಿ ವಾರೆಂಟ್ ಮುಖೇನ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಕೋರಿತ್ತು. ನ್ಯಾಯಾಲಯವು ಮಾರ್ಚ್ 16ಕ್ಕೆ ಆದೇಶವನ್ನ ಹೊರಡಿಸಿದ್ದು. ಬೆಳಗಾಂ ಜಿಲ್ಲಾ ಕಾರಾಗೃಹದಿಂದ ಆರೋಪಿಯು ವಶಕ್ಕೆ ಪಡೆದು 5 ದಿನಗಳ ಕಾಲ ಪೊಲೀಸ್ ಭದ್ರತೆಗೆ ಪಡೆದು ತನಿಖೆ ನಡೆಸಿ ತನಿಖೆಯ ಬಳಿಕ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು ಎಂಬ ಆದೇಶವನ್ನ ಹೊರಡಿಸಿದ್ದಾರೆ.